ಗುಡ್ ಮಾರ್ನಿಂಗ್ ಎಲ್ಲರಿಗೂ ನಮಸ್ಕಾರ ನಾನು ಡಾಕ್ಟರ್ ಸಂತೋಷ್ ರೈ ಅಂತ ಐ ಆಮ್ ರೇಡಿಯಾಲಜಿಸ್ಟ್ ವಿತ್ ಕೆಎಂಸಿ ಹಾಸ್ಪಿಟಲ್ಸ್ ನಾನು ಕೋವಿಡ್ ಪೇಷಂಟ್ ಜೊತೆ ಕ್ವೈಟ್ ಕ್ಲೋಸ್ ಆಗಿ ಕೆಲಸ ಮಾಡ್ತೇನೆ ಸೊ ನಮಗೆ ಆಲ್ಮೋಸ್ಟ್ ಜಾನ್ವರಿಯಲ್ಲೇ ಫಸ್ಟ್ ಡೋಸ್ ಸಿಕ್ಕಿ ಮತ್ತೆ ಫೆಬ್ರವರಿ ಮಾರ್ಚ್ ಅಲ್ಲಿ ಸೆಕೆಂಡ್ ಡೋಸ್ ಸಿಕ್ಕಿತ್ತು ಈಗದ ಪ್ರೋಸೆಸ್ ತರನೇ ಆಗ್ಲೂ ನಾವು ಕೋವಿನ್ ಆಪ್ ಅಲ್ಲಿ ರಿಜಿಸ್ಟ್ರೇಷನ್ ಮಾಡಿದ್ದು ಕೋವಿನ್ ಆಪ್ ರಿಜಿಸ್ಟ್ರೇಷನ್ ಮಾಡುವಾಗ ಆಧಾರ್ ನಂಬರ್ ಮತ್ತೆ ಮೊಬೈಲ್ ನಂಬರ್ ಇಂಪಾರ್ಟೆಂಟ್ ಒಂದು ಓಟಿಪಿ ಬರ್ತದೆ ಆ ಓಟಿಪಿ ಅನ್ನು ನಾವು ಒಂದು ಇನ್ಫ್ಯಾಕ್ಟ್ ಒಂದು ಮೊಬೈಲ್ ಅಲ್ಲಿ ನಾಲ್ಕು ಜನರ ರಿಜಿಸ್ಟ್ರೇಷನ್ ಆಗ್ತದೆ ಸೊ ವ್ಯಾಕ್ಸಿನೇಷನ್ ಸೆಂಟರ್ ಅಪಾಯಿಂಟ್ಮೆಂಟ್ ಸಿಗ್ತದೆ ಆ ವ್ಯಾಕ್ಸಿನೇಷನ್ ಸೆಂಟರ್ ಅಪಾಯಿಂಟ್ಮೆಂಟ್ ಪ್ರಕಾರ ನೀವು ವ್ಯಾಕ್ಸಿನೇಷನ್ ಸೆಂಟರ್ ಹೋಗಲು ಅಲ್ಲಿ ಫ್ರಂಟ್ ಆಫೀಸ್ ಅಲ್ಲಿ ನಿಮ್ಮ ಅಪಾಯಿಂಟ್ಮೆಂಟ್ ನಂಬರ್ ಅನ್ನ ತಗೋತಾರೆ ನಿಮ್ಗೊಂದು ಟೋಕನ್ ಕೊಡ್ತಾರೆ ಆ ಟೋಕನ್ ತಗೊಂಡು ನೀವು ನೆಕ್ಸ್ಟ್ ಲೆವೆಲ್ ವ್ಯಾಕ್ಸಿನೇಷನ್ ಬೂತ್ ಹತ್ರ ಹೋಗ್ತೀರಾ ಟೋಕನ್ ಪ್ರಕಾರ ಡಿಪೆಂಡಿಂಗ್ ಆನ್ ದ ರಶ್ ಆಫ್ ದಿ ವ್ಯಾಕ್ಸಿನೇಷನ್ ಪ್ಲೇಸ್ ನಿಮ್ಮ ವೇಟಿಂಗ್ ಟೈಮ್ ಒಂದು ಅರ್ಧ ಗಂಟೆ ಇರ್ಬೋದು ಮ್ಯಾಕ್ಸಿಮಮ್ ಟೋಕನ್ ಪ್ರಕಾರ ನಿಮ್ಮನ್ನ ನಿಮ್ಮ ಅಲರ್ಜಿ ಹಿಸ್ಟ್ರಿ ಏನಾದ್ರು ಇದ್ರೆ ಏನಾದ್ರು ಚೆಕ್ ಮಾಡ್ತಾರೆ ಮತ್ತೆ ಅದ್ರ ಪ್ರಕಾರ ನಿಮ್ಮನ್ನ ಒಂದು ವ್ಯಾಕ್ಸಿನೇಷನ್ ಬೂತ್ಗೆ ಅಲಾಟ್ಮೆಂಟ್ ಮಾಡ್ತಾರೆ ಈಗ ಒಂದು ವ್ಯಾಕ್ಸಿನೇಷನ್ ಸೆಂಟರ್ ಅಲ್ಲಿ ಎರಡು ಮೂರು ಬೂತ್ ಇರ್ತದೆ ಸೊ ವ್ಯಾಕ್ಸಿನೇಷನ್ ಸೆಂಟರ್ಗೆ ಅಪಾಯಿಂಟ್ಮೆಂಟ್ ಅಲಾಟ್ ಮಾಡ್ತಾರೆ ನಿಮ್ಮ ಆಧಾರ್ ನಂಬರ್ ಪ್ರಕಾರ ನಿಮ್ಮ ರಿಜಿಸ್ಟ್ರೇಷನ್ ಆಗ್ತದೆ ಒಂದು ಫೋಟೋ ತೆಗೆಯುವ ಕಾರ್ಯಕ್ರಮ ಉಂಟು ದಟ್ ಈಸ್ ಫಾರ್ ಐಡಿ ಪರ್ಪಸ್ ಫೋಟೋ ಆದ್ಮೇಲೆ ನಿಮ್ಮನ್ನ ವ್ಯಾಕ್ಸಿನೇಷನ್ ಬೂತ್ ಒಳಗಡೆ ಕರೆಸ್ತಾರೆ ಅಲ್ಲಿ ಒಬ್ರು ವ್ಯಾಕ್ಸಿನೇಟರ್ ಅಂದ್ರೆ ನರ್ಸ್ ಅವರ ವ್ಯಾಕ್ಸಿನೇಟರ್ ನಿಮ್ಮ ಅಲರ್ಜಿ ಹಿಸ್ಟ್ರಿ ಪುನಃ ಚೆಕ್ ಮಾಡಿ ನಿಮ್ಗೆ ಒಂದು ಸಣ್ಣ ಚುಚ್ಚುಮದ್ದು ಅಂದ್ರೆ ವ್ಯಾಕ್ಸಿನ್ ಅವ್ರ ಲಸಿಕೆ ಹಾಕ್ತಾರೆ ಸೊ ವ್ಯಾಕ್ಸಿನೇಷನ್ ಲಸಿಕೆ ಆದ್ಮೇಲೆ ನಿಮ್ಮನ್ನ ರೂಲ್ಸ್ ಪ್ರಕಾರ ಅರ್ಧ ಗಂಟೆ ಅಬ್ಸರ್ವೇಷನ್ ಅಲ್ಲಿ ಇಡ್ಲಿಕ್ಕೆ ಉಂಟು ಅರ್ಧ ಗಂಟೆ ಅಬ್ಸರ್ವೇಷನ್ ಅಲ್ಲಿ ಇಟ್ಟಾದ್ಮೇಲೆ ಯು ಆರ್ ಫ್ರೀ ಟು ಗೋ ಬ್ಯಾಕ್ ಹೋಮ್ ಇಮಿಡಿಯೇಟ್ ಸೈಡ್ ಎಫೆಕ್ಟ್ಸ್ ಅಂದ್ರೆ ಏನಿಲ್ಲ ಆಕ್ಚುಲಿ ಡಾಟಾ ಪ್ರಕಾರ ಎಂತ ಸೈಡ್ ಎಫೆಕ್ಟ್ಸ್ ಕಾಣುದಿಲ್ಲ 0.001% ಪಾಪ್ಯುಲೇಷನ್ ಅಲ್ಲಿ ರಿಯಾಕ್ಷನ್ ಕಾಣಬಹುದು ನನಗೆ ಮೊದಲೇ ದಿನ ಏನು ಸಿಂಪ್ಟಮ್ಸ್ ಇರಲಿಲ್ಲ ಅಂದ್ರೆ ಪೋಸ್ಟ್ ವ್ಯಾಕ್ಸಿನ್ ಇವತ್ತು ಬೆಳಿಗ್ಗೆ ತಗೊಂಡಾದ್ಮೇಲೆ ಈಗ 24 hours ನಂತರನು ಏನು ಸಿಂಪ್ಟಮ್ಸ್ ಇರಲಿಲ್ಲ ಆದ್ರೆ ಎರಡನೇ ದಿನ ಸ್ವಲ್ಪ ಜ್ವರ ಸ್ವಲ್ಪ ಮೈಕೈ ನೋವು ಇತ್ತು ಅದರಷ್ಟಿಗೆ ಕಮ್ಮಿ ಆಯ್ತು ಕೆಲವರಿಗೆ ಅದ್ರ ಜ್ವರ ಮತ್ತೆ ಮೈಕೈ ನೋವು ಕಮ್ಮಿ ಮಾಡ್ಲಿಕ್ಕೆ ಪ್ಯಾರಾಸೆಟಮಾಲ್ ತಗೊಳ್ಲಿಕ್ಕೆ ಇತ್ತು ಆದ್ರೆ ಬೇರೆ ಏನು ನಮ್ಮ ಇಡೀ ಡಾಕ್ಟರ್ಸ್ ಕಮ್ಯುನಿಟಿಯಲ್ಲಿ ಬೇರೆ ಏನು ಸಿಗ್ನಿಫಿಕೆಂಟ್ ಸಿಂಪ್ಟಮ್ಸ್ ಇರಲಿಲ್ಲ ಮೈಕೈ ನೋವು ಜ್ವರ ಆದ್ರೆ ಇದು ಎಲ್ಲ ಯಾವ ವ್ಯಾಕ್ಸಿನ್ ತಗೊಂಡ್ರೇನು ಇದು ಕಾಮನ್ ಸೈಡ್ ಎಫೆಕ್ಟ್ಸ್ ವ್ಯಾಕ್ಸಿನ್ ಸೈಡ್ ಎಫೆಕ್ಟ್ಸ್ ವ್ಯಾಕ್ಸಿನ್ ಇಮಿಡಿಯೇಟ್ ತಗೊಂಡ ತಕ್ಷಣ ಅಂದ್ರೆ ಒಂದೆರಡು ದಿವಸ ಫೀವರ್ ಬಂದ್ರೂ ಬಂದೇ ಇದ್ರೆ ಇಲ್ದ್ರೇನು ಸುಮಾರು 8 hours ನಿದ್ದೆ ಮಾಡಬೇಕು ಹೈಡ್ರೇಷನ್ ಇಸ್ ಇಂಪಾರ್ಟೆಂಟ್ ಅಂದ್ರೆ ನಿಮ್ಮ ನೀರು ಎಷ್ಟು ನೀರು ಕುಡಿತೀರಾ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಹೈ ಪ್ರೋಟೀನ್ ಡಯಟ್ ಅಂತಾರೆ ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಅಂದ್ರೆ ಈಗ ಹೈ ಪ್ರೋಟೀನ್ ಬೇಳೆಗಳು ಸೊಪ್ಪುಗಳು ಮತ್ತೆ ಮೊಟ್ಟೆ ಮಾಂಸ ಮಿಲ್ಕ್ ಇದೆಲ್ಲ ಹೈ ಪ್ರೋಟೀನ್ ಡಯಟ್ ಸೊ ಹೈ ಪ್ರೋಟೀನ್ ಡಯಟ್ ತಗೋಬೇಕು ಪ್ರೋಬಯೋಟಿಕ್ಸ್ ಅಂದ್ರೆ ನಿಮ್ಮ ಗಟ್ ಹೆಲ್ತ್ ಹೇಗೆ ಗಟ್ ಅಂದ್ರೆ ನಿಮ್ಮ ಕರ್ಲದ್ದು ಹೆಲ್ತ್ ಶುಡ್ ಬಿ ಗುಡ್ ಸೊ ಮೊಸರನ್ನ ತರ ಪ್ರೋಬಯೋಟಿಕ್ಸ್ ತಗೋಬೇಕು ಅಂಡ್ ಹೆಲ್ದಿ ಲಿವಿಂಗ್ ಮಾಡಬೇಕು ಮತ್ತೆ ಧೂಮಪಾನ ಸ್ಮೋಕಿಂಗ್ ಮತ್ತೆ ಆಲ್ಕೋಹಾಲ್ ಎರಡನ್ನು ಅಭ್ಯಾಸ ಮಾಡ್ಲಿಕ್ಕಿಲ್ಲ ತಪ್ಪಿಸ್ಬೇಕು ಅಟ್ ಲೀಸ್ಟ್ 2-3 weeks ಆಫ್ಟರ್ ವ್ಯಾಕ್ಸಿನೇಷನ್ ಧೂಮಪಾನ ಸ್ಮೋಕಿಂಗ್ ಅಂಡ್ ಆಲ್ಕೋಹಾಲ್ ಇಸ್ ನಾಟ್ ಅಡ್ವೈಸಬಲ್ ಇವನ್ ಆಫ್ಟರ್ ಟೇಕಿಂಗ್ ಎರಡು ಡೋಸ್ ವ್ಯಾಕ್ಸಿನ್ ತಗೊಂಡಾದ್ಮೇಲೂ ವಿ ಹ್ಯಾವ್ ಟು ಟೇಕ್ ದ ಸೇಮ್ ಪ್ರಿಕಾಷನ್ಸ್ ದಟ್ ವಿ ಟುಕ್ ಬಿಫೋರ್ ಟೇಕಿಂಗ್ ವ್ಯಾಕ್ಸಿನ್ ಅಂದ್ರೆ ನಮ್ಮ SMS ಅಂತ ಹೇಳ್ತಾ ಇದಾರಲ್ಲ ಸೋಷಿಯಲ್ ಡಿಸ್ಟೆನ್ಸಿಂಗ್ ಮಾಸ್ಕ್ ಮತ್ತೆ ಸ್ಯಾನಿಟೈಸೇಷನ್ ಅಂದ್ರೆ ಸ್ವಚ್ಛವಾಗಿರ್ಬೇಕು ಮಾಸ್ಕ್ ಹಾಕೋಬೇಕು ಡಿಸ್ಟೆನ್ಸಿಂಗ್ ಇಟ್ಕೋಬೇಕು ಸಾಮಾಜಿಕವಾದ ದೂರ ಇಟ್ಕೋಬೇಕು ಸೊ ದೀಸ್ 3 things ಹ್ಯಾವ್ ಟು ಬಿ ಫಾಲೋ ಬಟ್ ಒಂದು ಹೆಲ್ದಿ ಲೈಫ್ ಸ್ಟೈಲ್ ಫಾಲೋ ಮಾಡಬೇಕು ನಾವು ಈಗ ಪ್ರಿಕಾಷನ್ಸ್ ತಗೋತಾ ಇದ್ದೀವಿ ಕೋವಿಡ್ ಆಗ್ಬಾರ್ದು ಅಂತ ಅದನ್ನ ವ್ಯಾಕ್ಸಿನ್ ತಗೊಂಡ ತಕ್ಷಣ ಅದನ್ನ ನೆಗ್ಲೆಕ್ಟ್ ಮಾಡಬಾರ್ದು ಸೊ ಹೈಡ್ರೇಷನ್ ಸ್ಲೀಪಿಂಗ್ ವೆಲ್ ಅವಾಯ್ಡಿಂಗ್ ಆಲ್ಕೋಹಾಲ್ ಅಂಡ್ ಸಿಗರೆಟ್ ಸ್ಮೋಕಿಂಗ್ ಹೈ ಪ್ರೋಟೀನ್ ಡಯಟ್ ಅಂಡ್ ಫಾಲೋಯಿಂಗ್ ಅ ಗುಡ್ ಇಮ್ಯುನಿಟಿ ಸ್ಟ್ರಾಟಜಿ ಇನ್ ಯುವರ್ ಡಯಟ್ ಇಷ್ಟೆಲ್ಲ ಪ್ರಾಕ್ಟೀಸ್ ಮಾಡಲೇಬೇಕು ನಾವು ಕೋವಿಶೀಲ್ಡ್ ತಗೊಂಡಿದ್ದೀವಿ ಫಸ್ಟ್ ಡೋಸ್ ಸೆಕೆಂಡ್ ಡೋಸ್ ತಗೋವಾಗ ಸ್ವಲ್ಪ ಏನೋ ಬೇರೆ ಇನ್ಸಿಡೆಂಟ್ ಆಯ್ತು ಡಿಲೇ ಆಯ್ತು ಈಗ ಪ್ರೆಸೆಂಟ್ ಡಾಟಾ ಇನ್ UK ಸೇಸ್ ದಟ್ ವಿ ಕ್ಯಾನ್ ಟೇಕ್ ಕೋವಿಶೀಲ್ಡ್ ಅಪ್ ಟು 8 weeks ಆಫ್ಟರ್ ದ ಫಸ್ಟ್ ಡೋಸ್ ಅಂದ್ರೆ 2 months 8-12 weeks ಡಿಲೇ ಆದ್ರೇನು
ದೇರ್ ಇಸ್ ನೋ ಹಾರ್ಮ್, ದೇರ್ ಇಸ್ ನೋ ಸೈಡ್ ಎಫೆಕ್ಟ್. ಇನ್ ಫ್ಯಾಕ್ಟ್ ಆಂಟಿಬಾಡೀಸ್ ಇನ್ನು ಡೆವಲಪ್ ಆಗ್ತದೆ ವಿತ್ ಅ ಲಾಂಗರ್ ಗ್ಯಾಪ್ ಆಫ್ ಕೋವಿಶೀಲ್ಡ್. ಈ ಡಾಟಾ ಈಸ್ ಅವೈಲೇಬಲ್ ನೌ. ಸೊ ಇವನ್ ಇಫ್ ಯು ಬೈ ಚಾನ್ಸ್ ಮಿಸ್ ದ ಸೆಕೆಂಡ್ ಡೋಸ್ ವಿತ್ ಇನ್ ದ ಫೋರ್ತ್ ಆರ್ ಫಿಫ್ತ್ ವೀಕ್, ಅಂದ್ರೆ ನಾಲ್ಕನೇ ಐದನೇ ವಾರದಲ್ಲಿ ಮಿಸ್ ಆದ್ರೇನು, ನೀವು ಏತ್ ಟಿಲ್ ಟ್ವೆಲ್ತ್ ವೀಕ್ ತನಕ ಟೈಮ್ ಉಂಟು, ಟೈಮ್ ಡ್ಯೂರೇಷನ್ ಉಂಟು ಫಾರ್ ಟೇಕಿಂಗ್ ದ ಸೆಕೆಂಡ್ ಡೋಸ್ ಆಫ್ ಕೋವಿಶೀಲ್ಡ್. ಫಸ್ಟ್ ವ್ಯಾಕ್ಸಿನ್ ಡೋಸ್ ಆದ್ಮೇಲೆ ಬೈ ಚಾನ್ಸ್ ಅನ್ಫಾರ್ಚುನೇಟ್ಲಿ ಕೋವಿಡ್ ಡಿಸೀಸ್ ಬಂತು. ಕೋವಿಡ್ ಡಿಸೀಸ್ ಗುಣ ಆದ್ಮೇಲೆ ಗ್ಯಾಪ್ ಆಫ್ 2 to 3 weeks ಹೇಳಬೇಕು ಬಿಫೋರ್ ಯು ಟೇಕ್ ದ ಸೆಕೆಂಡ್ ಡೋಸ್ ಆಫ್ ವ್ಯಾಕ್ಸಿನ್. ಈಗ ಪ್ರೆಸೆಂಟ್ ಡಾಟಾ ಅಂಡ್ ಪ್ರೆಸೆಂಟ್ ಗೈಡ್ ಲೈನ್ಸ್ ಈಗ ಹೀಗೆ ಉಂಟು ದಟ್ ಪೇಷಂಟ್ ಗೆ ಕೋವಿಡ್ ಆದ್ರೆ ಆಫ್ಟರ್ ಟೇಕಿಂಗ್ ದ ಫಸ್ಟ್ ಡೋಸ್ ಆಫ್ ವ್ಯಾಕ್ಸಿನ್, ಫಸ್ಟ್ ಡೋಸ್ ವ್ಯಾಕ್ಸಿನ್ ಆದ್ಮೇಲೆ ಕೋವಿಡ್ ಆದ್ರೆ ಗಿವ್ ಅ ಗ್ಯಾಪ್ ಆಫ್ 3 weeks ಆಫ್ಟರ್ ಕಂಪ್ಲೀಟ್ ಹೀಲಿಂಗ್ ಆಫ್ ಕೋವಿಡ್, ಅಂದ್ರೆ ಗುಣ ಆದ್ಮೇಲೆ 2 to 3 weeks ಗ್ಯಾಪ್ ಇರಬೇಕು ಫಾರ್ ದ ಸೆಕೆಂಡ್ ಡೋಸ್ ಅಂತ.